ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ. ಎಚ್ ಕೆ ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಅಲ್ಲಿ ಶಾಸಕರು, ಇವರು ಮಂತ್ರಿ ಕೂಡ ಆಗಿದ್ದರು ಹಿಂದೆ ಸಿದ್ದರಾಮಯ್ಯವರ ಕಾಲದಲ್ಲಿ. ಈಗ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ಸಿಂದ ಎಚ್ ಕೆ ಪಾಟೀಲ್, ಹಿರಿಯ ಕಾಂಗ್ರೆಸ್ ನಾಯಕರು. ಅದು ಬಿಟ್ಟರೆ ಇನ್ನು ಬಿ ಜೆ ಪಿಯಿಂದ ಅನಿಲ್ ಮೆಣಸಿನ್ಕಾಯಿ, ಶರಣಗೌಡ ಪಾಟೀಲ್, ವಿಜಯಕುಮಾರ್ ಗಡ್ಡಿ, ಜೊತೆಗೆ ರಾಜಣ್ಣ ಕುರಡಗಿ, ನಾಗೇಶ್ ಹುಬ್ಳಿ, ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಅಂತ. ಅನಿಲ್ ಮೆಣಸಿನ್ಕಾಯಿ ಮತ್ತು ಶರಣಗೌಡ ಪಾಟೀಲ್ ಇಬ್ಬರು ಕೂಡ ಸಾಕಷ್ಟು ಟ್ರೈ ಮಾಡ್ತಿದ್ದಾರೆ ನಮಗೆ ಟಿಕೆಟ್ ಬೇಕು ಅಂತ. ಅವ್ರ ಜೊತೆ ಮತ್ತಷ್ಟು ಜನ ಟಿಕೆಟ್ ಕೇಳ್ತಾ ಇದ್ದಾರೆ, ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಕಳೆದ ಬಾರಿ ಎಚ್ ಕೆ ಪಾಟೀಲ್ ಮಂತ್ರಿ ಆಗಿದ್ದರೂ ಕೂಡ ತುಂಬ ಅಂತರದಿಂದ ಏನು ಗೆದ್ದಿರಲಿಲ್ಲ. ಸೊ ಕಾಂಗ್ರೆಸ್ನಲ್ಲಿ ಯಾರು ಟಿಕೆಟ್ ಆಕಾಂಕ್ಷಿಗಳು ಅಂದರೆ ಅವರೇ ಒಬ್ಬರಿಗೆ ಟಿಕೆಟ್ ಕೊಡೋದ್ರಿಂದ ಬಿ ಜೆ ಪಿಯಲ್ಲಿ ಸ್ವಲ್ಪ ಗೊಂದಲ ಇದೆ ಈ ಕ್ಷಣಕ್ಕೆ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ. ಅದನ್ನು ಎಚ್ ಕೆ ಪಾಟೀಲ್ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ, ಅಲ್ಪ ಮುನ್ನಡೆಯನ್ನು. ಬಿ ಜೆ ಪಿಯಿಂದ ಏನಾದರೂ ಟಿಕೆಟ್ ಫೈನಲ್ ಆಗಿ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಬಹುಶಃ ಚೇಂಜಸ್ ಆಗಬಹುದೇನೋ ಮುಂದಿನ ದಿನಗಳಲ್ಲಿ. ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಎಚ್ ಕೆ ಪಾಟೀಲ್ ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಗದಗದಲ್ಲಿ. ಇಲ್ಲೇನು ಅಂತಂದ್ರೆ ಬಿ ಜೆ ಪಿ ಅವರ ಗೊಂದಲದಲ್ಲೇ ಕ್ಷೇತ್ರ ಕಳ್ಕೊತಾ ಇದೆ. ಎಸ್, ಬಟ್ ಈ ಬಾರಿ ಆಗತ್ತೆ, ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ, ಇನ್ನು ಆಗಿಲ್ವಲ್ಲ, ಟಿಕೆಟ್ ಘೋಷಣೆ ಮಾಡಿಲ್ಲ, ಎಲ್ಲರೂ ಕಡೆ ದಿನ ವೋಟಿಂಗ್ 5 ಗಂಟೆವರೆಗೂ ಒಟ್ಟಿಗೆ ಮಾಡಿದ್ರೆ ಎಲ್ಲರೂ ಒಟ್ಟಾಗಿ ಮಾಡಬಹುದು, ಆಗದೇ ಇಲ್ಲ ಅಂತೇನಿಲ್ಲ. ಆಮೇಲೆ ಈ ಕ್ಷೇತ್ರದಲ್ಲಿ ಗೊತ್ತಿರಲಿ, ಕಾಂಗ್ರೆಸ್ಸಿಗರು ಬಹುತೇಕ ಟಿಕೆಟ್ ಕೊಡೋದು ರೆಡ್ಡಿ ಲಿಂಗಾಯತರಿಗೆ, ಆ ಸಮುದಾಯ ತುಂಬ ಕಡಿಮೆ, ವೋಟರ್ಸ್ ಕಡಿಮೆ, ಪಂಚಮಸಾಲಿಗಳು ಮತ್ತು ಉಳಿದವ್ರೆಲ್ಲ ವೋಟಿಂಗ್ ಜಾಸ್ತಿ ಇದೆ. ಬಟ್ ಅವರು ಯಾರು ನಿರೀಕ್ಷೆ ಕೇಳ್ತೀವಿ, ಈಗ ಕುರುಬ ಸಮುದಾಯ ಜಾಸ್ತಿ ಇದೆ ಜಿಲ್ಲೆಯಲ್ಲಿ, ಯಾರು ಉಳಿದ ಕುರುಬ, ಈಗ ಶಿರಹಟ್ಟಿ ಮೀಸಲು ಬಿಟ್ಟರೆ ಗದಗ, ರೋಣ, ಹಾಗೆ ನಿಮಗೆ ಬರ್ತಾ ನರಗುಂದ, ಈ ಮೂರಲ್ಲೂ ಕೂಡ ಲಿಂಗಾಯತರಿಗೆ ಅವಕಾಶ ಆಗ್ತಿದೆ. ಅಂದರೆ ಲೈಕ್ ರೆಡ್ಡಿ ಲಿಂಗಾಯತ್ರಿ, ರೆಡ್ಡಿ ಲಿಂಗಾಯತರಿಗೆ ಕಾಂಗ್ರೆಸ್ಸಲ್ಲಿ ಕುರುಬ ಸಮುದಾಯ ಕೂಡ ಹೆಚ್ಚಾಗಿದೆ. ಸೊ ಇದೊಂದಷ್ಟು ಚರ್ಚೆ ನಡೀತಾ ಇದೆ, ನೋಡಬೇಕು. ಬಟ್ ಎಚ್ ಕೆ ಪಾಟೀಲ್ ಟಿಕೆಟ್ ಫಿಕ್ಸ್, ಏನು ಚೇಂಜಸ್ ಆಗಲ್ಲ, ಬಟ್ ಅದೊಂದು ಲೆಕ್ಕಾಚಾರ. ಬಟ್ ಎಚ್ ಕೆ ಪಾಟೀಲ್ ಗೆದ್ದೇ ಗೆಲ್ತಾರೆ ಅವರು ಹೇಳ್ಕೊಳ್ಳಲ್ಲ, ರಿಸಲ್ಟ್ ಬಂದ್ಮೇಲೆ ನೋಡೋಣ ಅಂತ ಮಟ್ಟಕ್ಕೆ ಇದಾಗ್ತಾರೆ. ಬಿಜೆಪಿ ಅವ್ರ ಮೇಲ್ನೋಟಕ್ಕೆ ಕಿತ್ತಾಡ್ಬಿಟ್ರೆ ಎಚ್ ಕೆ ಪಾಟೀಲ್ ಹ್ಯಾಪಿ. ಎಸ್, ಬಿಜೆಪಿಗರು ಒಂದಾಗಿ ಚುನಾವಣೆ ಮಾಡಿದ್ರೆ ಗದಗದಲ್ಲಿ ಬಿಜೆಪಿ ಗೆಲ್ಬಹುದು, ಒಂದಾಗಿ ಚುನಾವಣೆ ಮಾಡಿದ್ರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ, ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.